ಈ ಬಿಜೆಪಿ ಪಕ್ಷದ ನಾಯಕರುಗಳಾಗಿರ್ಬೋದು, ಬಿಜೆಪಿ ಪಕ್ಷದ ಶಾಸಕರುಗಳಾಗಿರ್ಬೋದು, ಅವ್ರು ಯಾರಿಗೂ ಕೂಡ ಕೋರ್ಟ್ ಮೇಲಾಗಿರ್ಬೋದು, ಕಾನೂನಿನ ಮೇಲಾಗಿರ್ಬೋದು ಅಥವಾ ಸಂವಿಧಾನದ ಮೇಲಾಗಿರ್ಬೋದು ಕಿಂಚಿತ್ತು ಕೂಡ ಗೌರವ ಇಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನಿರೋ ಜಾಗ ಯಾವುದು ಅಂತ ಹೇಳಿದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮಲ್ಲತ್ತಳ್ಳಿ ಕೆರೆ. ಕೆರೆ ಅಂತ ಹೇಳಿ ಯಾವುದೋ ಜಾಗದಲ್ಲಿ ನಿಂತಿದ್ದಾರೆ ಅಂತ ನೀವು ಹೇಳ್ಬೋದು, ಖಂಡಿತವಾಗ್ಲೂ ಇದು ಕೆರೆನೇ. ಈ ಕೆರೆಯನ್ನು ಮುಚ್ಚಿಸಿ ಇವತ್ತು ಕಾಮಗಾರಿಯನ್ನು ಮಾಡ್ತಿದ್ದಾರೆ. ನಾಳಿದ್ದು ನಡೆಯುವಂತಹ ಶಿವರಾತ್ರಿಗೆ ತಯಾರಿಯನ್ನು ಮುನಿರತ್ನ ಅವರು ಮಾಡ್ತಾ ಇದ್ದಾರೆ. ಆದರೆ ಈ ನಾವಿವತ್ತು ಏನು ಇಲ್ಲಿ ನಿಂತಿದ್ದೀವಿ, ಇಲ್ಲೇನು ಕಾಮಗಾರಿ ನಡೀತಾ ಇದೆ, ಇದೆಲ್ಲವೂ ಕೂಡ ಕೆರೆ ಜಾಗ. 72 ಎಕರೆ ಇರುವಂತಹ ಕೆರೆ ಜಾಗವನ್ನು ಮುಚ್ಚಿಸಿ ಇವತ್ತು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಮುನಿರತ್ನ ಅವರು. ಕೆಲವೊಂದು ತಿಂಗಳ ಹಿಂದೆ ಮನೆಗಳಿಗೆ ನೀರು ನುಗ್ಗಿತು ಮಳೆ ಬಂದು. ಆ ಸಮಯದಲ್ಲಿ ಬಿಜೆಪಿ ಪಕ್ಷದ ನಾಯಕರುಗಳು ಆರ್ ಅಶೋಕ್ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಕಂದಾಯ ಸಚಿವರಾಗಿರ್ಬೋದು, ಇವರು ಹೇಳೋ ಪ್ರಕಾರ ಕೆರೆಗಳನ್ನು ಒತ್ತುವರಿ ಮಾಡಿರೋದ್ರಿಂದ ಮಳೆ ನೀರುಗಳು ಮನೆಗೆ ನುಗ್ಗಿದೆ. ಹಾಗಾಗಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವರ ಎಲ್ಲ ಮನೆಗಳ ಮೇಲೆ ಬುಲ್ಡೋಸರ್ನ ಬಿಟ್ಟು ಕೆಡವ್ತೀವಿ ಅಂತ ಹೇಳಿ ಆ ಕೆಲಸ ಮಾಡೂ ಕೂಡ ಇದ್ರು. ಆದರೆ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ, ಇಲ್ಲಿ ಯಾಕೆ ಬುಲ್ಡೋಸರ್ನ ಕಟ್ಟಿಸಿ ಇದನ್ನು ಹೊಡೆಸ್ತಾ ಇಲ್ಲ? ಇವತ್ತು ಕೋರ್ಟಿಂದ ನೇರವಾಗಿ ಆದೇಶ ಆಗಿದೆ ಮಲ್ಲತ್ತಳ್ಳಿ ಕೆರೆ ಎಸ್ಪೆಷಲಿ ಇಲ್ಲಿ ಯಾವುದೇ ರೀತಿಯ ಕಾಮಗಾರಿ ನಡಿಬಾರ್ದು ಅಂತ ಕೋರ್ಟಿಂದ ಆದೇಶ ಇದ್ರೂ ಕೂಡ ಇವತ್ತು ಈ ರೀತಿಯಾದ ಕಾಮಗಾರಿ ನಡೀತಾ ಇದೆ. BBMP ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಯಾಕೆ ಬುಲ್ಡೋಸರ್ನ ಬಿಟ್ಟಿಲ್ಲ? ಇದನ್ನು ಮಾಡ್ತಾ ಇರೋದು ಮುನಿರತ್ನ ನಿಮ್ಮದೇ ಪಕ್ಷದ ಸಚಿವರು ಅಂತಲ್ಲ, ಜನಗಳು ಸಾಮಾನ್ಯ ಜನಗಳಿಗೆ ಒಂದು ನ್ಯಾಯ, ನಿಮ್ಮ ಪಕ್ಷದ ಶಾಸಕರುಗಳಿಗೆ ನಾಯಕರುಗಳಿಗೆ ಒಂದು ನ್ಯಾಯನಾ? ಖಂಡಿತವಾಗ್ಲೂ ಇದನ್ನು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಅಥವಾ ಇಲ್ಲಿರುವಂಥ ಸ್ಥಳೀಯರು ಇದನ್ನು ಖಂಡಿತವಾಗ್ಲೂ ಖಂಡಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮಳೆ ನೀರು ಹೋಗೋದಕ್ಕೆ ಕೂಡ ಜಾಗ ಇಲ್ಲದ ಹಾಗೆ ಈ ರೀತಿ ಕಾಮಗಾರಿಯನ್ನು ಕೆರೆಯನ್ನು ಮುಚ್ಚಿಸಿ ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆ ಆಗೋದು ಇಲ್ಲಿನ ಸ್ಥಳೀಯರಿಗೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಸ್ಥಳೀಯರು ಇದನ್ನು ವಿರೋಧ ಮಾಡದೇ ಹೋದರೆ ಖಂಡಿತವಾಗ್ಲೂ ಇದಕ್ಕೆ ಸರಿಯಾದ ಬೆಲೆಯನ್ನು ತೆತ್ತಬೇಕಾಗುತ್ತೆ. ಅದಕ್ಕೆ ಮುಂಚೆ ದಯವಿಟ್ಟು ಹುಷಾರಾಗಿದೆ.